ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನಿವತ್ತು ಹೆಸರುಕಾಳು ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು 1¼ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ. ಹಾಗೆ 1¼ ಕಪ್ಪಷ್ಟು ಹೆಸರುಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯಕಾಳು ಕೂಡ ತೊಗೊಂಡಿದ್ದೀನಿ. ನೀವು ಅಕ್ಕಿನ ಬೇಕಾದರೆ 1/2 ಕಪ್ ಹಾಕ್ಕೊಂಡು ಹೆಸರುಕಾಳನ್ನ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, 1 ಕಪ್ ಕೂಡ ಹಾಕ್ಕೋಬೋದು. ಮೆಂತ್ಯಕಾಳು ಸ್ವಲ್ಪ ಹಾಕ್ತಿದ್ದೀನಿ ನಾನು. ಬರೀ ಹೆಸರುಕಾಳು ಕೂಡ ನೀವು ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ಹೆಸರುಕಾಳನ್ನು ನೆನೆಸ್ಬಿಟ್ಟು ರುಬ್ಕೊಂಡು ಮಾಡ್ಕೋಬೋದು. ಇವಾಗ ನಾನು ಚೆನ್ನಾಗಿ ವಾಶ್ ಮಾಡ್ತೀನಿ. 1-2-3 ಸಲ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. 1-5 ಗಂಟೆ ನೆನೆಸಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ನೆಂದಿದೆ, ಇದನ್ನೆಲ್ಲ ರುಬ್ಕೋಬೇಕು. ಇವಾಗ 1 ಜಾರ್ಗೆ ಹಾಕ್ಕೊಳ್ತೀನಿ. ಹಾಗೆ ಇದಕ್ಕೆ 1 ಸ್ವಲ್ಪ ಶುಂಠಿ ಹಾಕ್ಕೊಳ್ತೀನಿ. 1-3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇವಾಗ ಹಿಟ್ಟು ರುಬ್ಕೊಂಬಂದೆ ನಾನು, 1 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಹೆಸರುಕಾಳು ದೋಸೆ. ನೀವು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಕೊಂಡು ರುಬ್ಬಿದ ತಕ್ಷಣವೇ ದೋಸೆ ಮಾಡ್ಕೋಬೋದು. ಇವಾಗ ನಾನು ನೆನೆಸಲ್ಲ, ಏನು ಇಡೋದಿಲ್ಲ ಹಿಟ್ಟನ್ನು. ರುಬ್ಬಿದ ತಕ್ಷಣವೇ ದೋಸೆ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ದೋಸೆ. ಇವಾಗ ಹಂಚಿ ಬಿಸಿ ಇಟ್ಟಿದ್ದೀನಿ. ದೋಸೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿನ ಹಾಕ್ಕೊಳ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪ ಹಾಕ್ತಿದ್ದೀನಿ, ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು 1 ಮೀಡಿಯಮ್ ಫ್ಲೇಮಲ್ಲಿಟ್ಟು ಪ್ಲೇಟ್ನ ಮುಚ್ಚಿಡ್ತೀನಿ. ಈ ರೀತಿಯಾಗಿ ಮುಚ್ಚಿಡೋದ್ರಿಂದ ಬೇಗ ಬೇಯುತ್ತೆ ಒಳಗಡೆ ಎಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕು. ಇಷ್ಟೇ ಸಿಂಪಲ್ಲಾಗಿ ಹೆಸರುಕಾಳು ದೋಸೆನ ಮಾಡ್ಕೊಳ್ಬೋದು. ನಾನು ಇನ್ನೊಂದು ದೋಸೆ ಮಾಡ್ಕೊಳ್ತಿದ್ದೀನಿ. ಮತ್ತು ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ಕೊಳ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬೈ ಬೈ ಫ್ರೆಂಡ್ಸ್.